ಮುಡಾ ಕೇಸಲ್ಲಿ ಎಫ್ಐಆರ್ ಆಯ್ತು, ಮುಂದೆ ತನಿಖೆಯ ಹಾದಿ ಹೇಗಿರುತ್ತೆ, ಯಾರಿಗೆಲ್ಲ ಈ ಕೇಸಲ್ಲಿ ಶಾಕ್ ಆದಿದೆ, ಪ್ರಮುಖವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇರೋದು. ಮುಡಾ ಕೇಸಲ್ಲಿ ಎಫ್ಐಆರ್ ಆಗಿರೋದ್ರಿಂದ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ, ಕೋರ್ಟ್ ಆದೇಶ ಬಂದ ಮೇಲೂ ಎಫ್ಐಆರ್ ಆಗಿಲ್ಲ, ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತೇಳಿ ದೂರುದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅದಕ್ಕೆ ಅಂತಾನೆ ಒಂದಿಷ್ಟು ಪ್ರಕ್ರಿಯೆಗಳು ಇರ್ತಾವೆ. ಕೋರ್ಟ್ನ ಆದೇಶ ಪ್ರತಿಯನ್ನ ಬೆಂಗಳೂರಿಗೆ ಬಂದು ಪಡ್ಕೊಂಡು ಅದರಲ್ಲಿ ಯಾವೆಲ್ಲ ಸೆಕ್ಷನ್ಗಳಿದೆ, ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ, ಸೊ ಆ ಬಗ್ಗೆ ಕಾನೂನು ತಜ್ಞರ ಜೊತೆಯಲ್ಲಿ ಲೋಕಾಯುಕ್ತ ಎಸ್ಪಿ ಚರ್ಚೆಯನ್ನ ಮಾಡಿದ ಮೇಲೆ ಎಫ್ಐಆರ್ ಆಗಿದೆ. ಎಫ್ಐಆರ್ ಬೆನ್ನಲ್ಲೇ ಲೋಕಾಯುಕ್ತರಿಂದ ತನಿಖೆ ಚುರುಕನ್ನ ಪಡ್ಕೊಡುತ್ತೆ, ಶೀಘ್ರವೇ ಎಫ್ಐಆರ್ ನಲ್ಲಿರುವಂತಹ ಆರೋಪಿಗಳಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ, ಅಂದ್ರೆ ವಿಚಾರಣೆಗೆ ಕರೆಯಲಾಗುತ್ತೆ. ಶೀಘ್ರವೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಗೆ ಲೋಕಾ ನೋಟಿಸ್ ಇಶ್ಯೂ ಆಗುತ್ತೆ. ಏನೋ ಎಫ್ಐಆರ್ ನಲ್ಲಿರುವಂತಹ ಉಳಿದವರಿಗೂ ಕೂಡ ಶೀಘ್ರದಲ್ಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ನೋಟಿಸ್ ಕೊಟ್ಟು ಮೊದಲಿಗೆ ಹಗರಣದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ, ಅದಾದ್ಮೇಲೆ ದೂರುದಾರರು ನೀಡಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಇಲ್ಲಿ ಕೇವಲ ಸಿಎಂ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ಈ ಹಗರಣದಲ್ಲಿ ಒಂದಿಷ್ಟು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅಂತ ಆರೋಪಗಳೇನಿದೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗುತ್ತೆ. ಇನ್ನು ಈ ಹಿಂದೆ ನಿವೇಶನ ಪಡೆದಿದ್ದವರಿಗೂ ಕೂಡ ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳಿರುತ್ತೆ. ಒಟ್ಟಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಲೋಕಾಯುಕ್ತ ತನಿಖೆ ಮಾಡುತ್ತೆ. ಇನ್ನು ತನಿಖೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ, ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಮೊದಲು ನೋಟಿಸ್ ಅನ್ನ ಕೊಡ್ತಾರೆ, ದಾಖಲೆ ಸಮೇತ ವಿವರಣೆ ಕೊಡಿ ಅಂಥೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಕೃಷ್ಣ ಕೊಟ್ಟ ದಾಖಲೆ ಮತ್ತೆ ಕೋರ್ಟ್ ದಾಖಲೆಗಳ ತಾಳೆಯನ್ನ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಮುಡಾ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಬುಲಾವನ್ನ ಕೊಡ್ತಾರೆ. ಮುಡಾಧ್ಯಕ್ಷ ಆಯುಕ್ತರನ್ನು ಕೂಡ ಕರೆಸಿ ಸಮಗ್ರ ತನಿಖೆಯನ್ನ ಮಾಡಲಾಗುತ್ತೆ. ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತೇಳಿ ಪ್ರಮುಖವಾಗಿ ಇಲ್ಲಿ ಲೋಕಾಯುಕ್ತ ತನಿಖೆಯನ್ನ ಮಾಡುದು, ಸಿಎಂ ಸಿಎಂ ಪತ್ನಿ ಬಾಮೈದ ಭೂ ಮಾಲೀಕನ ಪಾತ್ರದ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಆರೋಪಿಗಳಿಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ನೀಡಲಾಗುತ್ತೆ. ಅವ್ರ ಪತ್ನಿ ಹೆಸರು ಕೂಡ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆಸಲಾಗುತ್ತೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗುತ್ತೆ. ಇನ್ನು ಡಿ ನೋಟಿಫೈಗೆ ಅರ್ಜಿ ಹಾಕಿದ್ದ ದೇವರಾಜು ಅವ್ರಿಗೂ ಕೂಡ ವಿಚಾರಣೆಗೆ ಕರೆಸಲಾಗುತ್ತೆ. ಮೊದಲು ಸೈಟ್ ಮಂಜೂರಾಗಿದ್ದ 14 ಮಂದಿಯ ವಿಚಾರಣೆಯನ್ನ ಮಾಡಲಾಗುತ್ತೆ. ಯಾವ ತರ ಪ್ರೊಸೀಜರ್ ಅಲ್ಲಿ ಆಯ್ತು ಅಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಬುಲಾವ್ ಕೊಟ್ಟು ವಿಚಾರಣೆಗೆ ಕರೆಸ್ತಾರೆ. ಇನ್ನು ಹಗರಣದಲ್ಲಿರುವಂತ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಇಶ್ಯೂ ಮಾಡುವಂತ ಸಾಧ್ಯತೆಗಳಿದೆ. ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿದವರ ವಿಚಾರಣೆಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗುತ್ತೆ. ಸೂಕ್ತ ಉತ್ತರ ಸಿಗದೇ ಇದ್ರೆ ಆರೋಪಿಗಳನ್ನ ಬಂಧಿಸುವ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಕೋರ್ಟ್ ಆದೇಶ ಬಂದ ಮೇಲೆ 2 ದಿನಗಳಿಂದ ಎಫ್ಐಆರ್ ಆಗಿಲ್ಲ ಅಂತ ದೂರುದಾರರು ಆರೋಪ ಮಾಡ್ತಾ ಇದ್ರು, ಫೈನಲ್ ಈಗ ಎಫ್ಐಆರ್ ಆಗಿದೆ. A1 ಸಿಎಂ ಆದ್ರೆ A2 ಆಗಿ ಅವ್ರ ಪತ್ನಿ ಪಾರ್ವತಿ ಅವ್ರ ಹೆಸರು ಆಗಿದೆ. ಈಗ ಎಫ್ಐಆರ್ ಆದ್ಮೇಲೆ ವಾಟ್ ನೆಕ್ಸ್ಟ್, ಯಾವಾಗ ವಿಚಾರಣೆಗೆ ಕರೆಸ್ಬೋದು ಇವ್ರನ್ನೆಲ್ಲ? ಶರ್ಮಿತಾ, ಈಗಾಗಲೇ ನಿನ್ನೆ ಲೋಕಾಯುಕ್ತ ಪೊಲೀಸರಿಗೆ ಮೈಸೂರಿನ ಒಂದು ಲೋಕಾಯುಕ್ತ ಕಚೇರಿಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಈ ಒಂದು ಎಫ್ಐಆರ್ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಒಂದು ತನಿಖೆಯನ್ನ ಇವತ್ತಿನಿಂದ ಆರಂಭ ಮಾಡೋದಕ್ಕೆ ಈಗ ಶುರು ಆಗಿರೋದು. ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ರೆ ಆತನಿಂದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನ ಮತ್ತೆ ಆತನ ಬಳಿ ಇರುವಂತಹ ದಾಖಲೆಗಳನ್ನು ಕೂಡ ಪಡ್ಕೊಳ್ಳೋ ಸಲುವಾಗಿ ಆತನಿಗೆ ನೋಟಿಸ್ ಅನ್ನು ಕೊಟ್ಟ ಒಂದು ವಿಚಾರಣೆಯನ್ನು ಕರೀತಾರೆ. ಆ ನಂತರ ಏನು ಮೂಡಾ ಕಚೇರಿಯಲ್ಲಿ ಈ ಒಂದಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳೇನಿದೆ ಅವುಗಳನ್ನ ಪರಿಶೀಲನೆ ಮಾಡೋ ಸಲುವಾಗಿ ಮೂಡಾ ಕಚೇರಿಯಲ್ಲಿ ಒಂದು ಪರಿಶೀಲನೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಅಲ್ಲಿರುವಂತಹ ಒಂದು ಕಡತಗಳಿರ್ಬೋದು ಮತ್ತೆ ಈ ಒಂದು ಏನು ಬಡಾವಣೆ ಏನಿದೆ, ದೇವನೂರು ಬಡಾವಣೆ, ಆ ಒಂದು ಬಡಾವಣೆಗೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಯಾವಾಗಾಯ್ತು ಮತ್ತೆ ಒಂದು ಡಿ ನೋಟಿಫಿಕೇಶನ್ ಇರ್ಬೋದು ಮತ್ತೆ ಪರಿಹಾರ ಇರ್ಬೋದು, ಈ ಎಲ್ಲ ಒಂದು ಪ್ರಕ್ರಿಯೆಗಳು ನಡೆದಿರುವಂತಹ ಒಂದು ಕಡತ ಏನಿದೆ ಆ ಒಂದು ಕಡತವನ್ನು ಕೂಡ ಪರಿಶೀಲನೆ ಮಾಡೋ ಸಲುವಾಗಿ ಅದನ್ನ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ಆ ನಂತರ ಅಲ್ಲಿರುವಂತಹ ಎಲ್ಲ ಕಡತಗಳನ್ನ ತಮ್ಮ ಸುಪರ್ದಿಗೆ ಪಡೆದ ನಂತರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಒಂದು ವ್ಯಕ್ತಿಗಳು ಯಾರಿದ್ದಾರೆ, ಅದು ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಅವರ ಪತ್ನಿ ಇರ್ಬೋದು ಮತ್ತೆ ಅವರ ಬಾಮೈದ ಏನು ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜು ಭೂ ಒಡೆತನದ ಒಂದು ದೇವರಾಜ್ ಏನಿದ್ದಾರೆ ಆತನಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಒಂದು ಇವರು ಭಾಗಿಯಾಗಿದ್ದಾರೆ ಮತ್ತೆ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಒಂದು ವಿಚಾರಣೆ ಕೂಡ ಮಾಡ್ತಾರೆ. ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ನೋಟಿಫಿಕೇಶನ್ ಯಾವಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಇರುವಂತಹ ಒಂದು ಶಿಫಾರಸು ಪತ್ರಗಳಿರ್ಬೋದು ಮತ್ತೆ ಆದೇಶ ಪ್ರತಿಗಳಿರ್ಬೋದು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದರಲ್ಲಿ ಅಧಿಕಾರಿಗಳು ಏನಾದರೂ
ಏನಾದರೂ ಲೋಪದೋಷ ಎಸಗಿರೋದು ಅಂದ್ರೆ ಸರ್ಕಾರದ ಗಮನಕ್ಕೆ ಬಾರದೆ ಏನಾದರೂ ಕ್ರಮವನ್ನು ಕೈಗೊಂಡಿರುವಂತಹ ಸಾಧ್ಯತೆಗಳಿರ್ತವೆ, ಅಂತವನ್ನು ಕೂಡ ಪರಿಶೀಲನೆ ಮಾಡಬೇಕು. ಅದರಿಂದ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿಯ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಗಡೆಯಿಂದ ಏನಾದರೂ ಶಿಫಾರಸು ಪತ್ರಗಳು ಬಂದಿದೆಯಾ ಅಥವಾ ಯಾರಾದರೂ ರೆಕಮೆಂಡೇಶನ್ ಮಾಡುವಂತಹ ಒಂದು ಕಡತಗಳು ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ಅಧಿಕಾರಿಗಳ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ನಂತರ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದು ಅಲ್ಲಿರುವಂತಹ ಒಂದು ದಾಖಲೆಗಳನ್ನು ಕೂಡ ಲೋಕಾಯುಕ್ತ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ನಂತರ ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನು ಅಧಿಕೃತವಾಗಿ ಸಂಗ್ರಹ ಮಾಡಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಲ್ಲಿ ಯಾರೇ ಲೋಪ ಎಸಗಿದರೆ ಅಧಿಕಾರಿಗಳಿರ್ಬೋದು ಮತ್ತೆ ವ್ಯಕ್ತಿಗಳಿರ್ಬೋದು ಎಲ್ಲರನ್ನು ಕೂಡ ನೋಟಿಸ್ ಅನ್ನು ಕೊಟ್ಟು ಒಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.